ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ನ ನಾನು ನನ್ನ ಪಾರ್ಲರಿಂದನೇ ಸ್ಟಾರ್ಟ್ ಮಾಡಿದೆ ಸೊ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಬೆಳಿಗ್ಗೆ ಬೇಗ ಬಂದಿದ್ದಾಯಿತು ಇಲ್ಲಿಂದ ನನ್ನ ಡೇ ಹೇಗಿರುತ್ತೆ ಅಂತ ನಾನು ಇವತ್ತಿನ ಲಾಗಲ್ಲಿ ತೋರಿಸ್ತೀನಿ ಸಿಂಪಲ್ ಮೇಕಪ್ ಇದ್ದಿದ್ರಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಮೇಕಪ್ ಪ್ರಾಡಕ್ಟ್ಸು ಪಾರ್ಲರಿಂದ ಮನೆಗೆ ಬಂದು ಲಗೇಜ್ ಎತ್ಕೊಳ್ಳೋಣ ಅಂತ ಬಂದೆ ನಂಬ್ರಿಯೋ ನನ್ನೇ ನೋಡ್ತಾ ಇದ್ದ ಹೊರಡ್ತಾಳೆ ಅಂತ ಸೊ ನಾನು ಮನೆಯಿಂದ ಹೊರಟೆ ಹೊರ್ಡೋಕ್ಕೆ ಮುಂಚೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಒಂದ್ಸಲಿ ಪೆಟ್ರೋಲ್ ಇದೆಯಾ ಅಂತೆಲ್ಲ ಚೆಕ್ ಮಾಡ್ಕೊಳ್ತೀನಿ ನನ್ನ ಜೊತೆಗೆ ಇವತ್ತು ನನ್ನ ತಂಗಿ ಕೂಡ ಬಂದಿದ್ದಾಳೆ ಯಾಕಂದರೆ ಮೂರು ನಾಲ್ಕು ಜನ ಇವತ್ತು ಸಿಂಪಲ್ ಮೇಕಪ್ ಇರೋದ್ರಿಂದ ನಾವು ಹೋಗ್ತಾ ಇದ್ದೀವಿ ಸೊ ಅಂದವೇ ಹೋಗ್ತಾ ನಾನು ಸ್ವಲ್ಪ ರೋಡು ಟ್ರಾಫಿಕ್ ಹೇಗಿದೆ ಗಾಡಿಗಳು ಎಷ್ಟಿತ್ತು ಅಂತ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿಂದ ಬರ್ತಾ ನಾನು ಎಕ್ಸ್ಟೆನ್ಷನ್ ತಗೊಳ್ಳೋಣ ಅಂದ್ರೆ ಅಂದ್ರೆ ಹೇರ್ ಎಕ್ಸ್ಟೆನ್ಷನ್ ಹೇರ್ ಸ್ಟೈಲ್ಗೆ ಸ್ವಲ್ಪ ಆ್ಯಸೆಸರೀಸ್ ಬೇಕಾಗಿತ್ತು ಹಾಗಾಗಿ ನಾನು ಆನ್ ದ ವೇ ಬರ್ತಾ ನನಗೆ ಗೊತ್ತಿರೋ ಶಾಪಲ್ಲಿ ನಾನು ಎಕ್ಸ್ಟೆನ್ಷನ್ ಒಂದೆರಡು ಮೂರು ಸ್ಟಿಕ್ಕರ್ ಪ್ಯಾಕೆಟ್ಗಳನ್ನ ತಗೊಂಡು ಹೊರಟೆ ತುಂಬ ಬಿಸ್ಲಂತು ತುಂಬ ಸಿಕ್ಕಾಪಟ್ಟೆ ಇತ್ತು ಬಂದ ಮೇಲೆ ನಾನು ಅವ್ರನ್ನ ಕೇಳಿಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ ಸ್ಯಾರಿಗಳನ್ನ ಫಸ್ಟ್ ಕೊಟ್ಟರು ಪ್ಲೀಟಿಂಗ್ ಮಾಡ್ಕೊಳ್ಳೋಣ ಅಂತ ಪ್ಲೀಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಅವ್ರು ಕೇಳಿದ್ರು ವಿಡಿಯೋ ಯಾಕೆ ಮಾಡ್ಕೊಳ್ತಾ ಇದೆಯಾ ಅಂತ ನಾನು ಹೇಳಿದೆ ನಂದು ಯೂಟ್ಯೂಬ್ ಚಾನಲ್ ಇದೆ ಸೊ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಮೇಡಮ್ ಅಂತ ಕೇಳಿದೆ ಆಮೇಲೆ ಅವ್ರು ಹೇಳಿದ್ರು ಬೇಡ ಬೇಡ ಶಿಲ್ಪ ಅಂತ ಹೇಳಿದ್ರು ಸೊ ಅವರು ಹಾಗೆ ಹೇಳಿದ್ಮೇಲೆ ವಿಡಿಯೋ ಮಾಡೋಕೆ ನನಗೂ ಇಷ್ಟ ಆಗಲಿಲ್ಲ ಬರೀ ಜಸ್ಟ್ ಸ್ಯಾರೀಸ್ ಕಲರ್ಸ್ ಚೆನ್ನಾಗಿದೆ ಸ್ಯಾರೀಸ್ ಪ್ಲೀಟಿಂಗ್ ಮಾಡ್ಕೊಳ್ಳೋದನ್ನ ಮಾತ್ರ ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ ಮೂರು ಜನದ್ದು ಸ್ಯಾರಿ ತು ಒಂದೇ ಹೆಚ್ಚು ಕಡಿಮೆ ಕಲರ್ಸ್ ಎಲ್ಲ ಒಂದೇ ಥರ ಇತ್ತು ಆಮೇಲೆ ತುಂಬ ಚೆನ್ನಾಗೂ ಇತ್ತು ಕಂಚಿ ಸ್ಯಾರೀಸ್ ಅಂತೆ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ಇವಳೇ ನನ್ನ ತಂಗಿ ಒಂದಷ್ಟು ಕ್ಲೀನಾಗಿ ಎಲ್ಲ ಸ್ಯಾರೀಸ್ ಎಲ್ಲ ಪ್ಲೀಟ್ ಮಾಡಿ ಅವ್ರು ಫ್ರೆಶ್ಅಪ್ ಆಗಿ ಬರೋ ಅಷ್ಟರಲ್ಲಿ ನಾವು ಸ್ಯಾರೀಸ್ನ ರೆಡಿ ಮಾಡ್ಕೊಂಡ್ಬಿಟ್ವಿ ಈ ರೀತಿ ನಾವು ಸೆರ್ಗನ್ನ ಕ್ಲೀನಾಗಿ ಪಿನ್ ಮಾಡಿಕೊಂಡು ಅಯನಿಂಗ್ ಮಿಷಿನಲ್ಲಿ ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಂಡ್ವಿ ನೆಕ್ಸ್ಟು ಅವ್ರ ಮಗಳಿಗೆ ನಾವು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ವಿ ಹೇರ್ ಸ್ಟೈಲ್ ಮಾಡ್ತಾ ಮಾಡ್ತಾನೆ ಅಕ್ಕ ಮತ್ತೆ ಬಂದರು ಬೇಡ ಶಿಲ್ಪ ವಿಡಿಯೋ ಮಾಡಬೇಡ ಎಲ್ಲರೂ ನೋಡ್ತಾರಲ್ವ ಅಂತ ಕೇಳಿದ್ರು ಸರಿ ಅಕ್ಕ ಇಲ್ಲ ಅಷ್ಟೇ ಮತ್ತಿನ್ನು ವಿಡಿಯೋ ಮಾಡಲ್ಲ ಅಂತ ಹೇಳಿ ವಿಡಿಯೋ ಸ್ಟಾಪ್ ಮಾಡಿದೆ ಲೊಕೇಶನ್ನಿಂದ ನಾನು ಮೇಕಪ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ನಮ್ಮ ರಿಯೋ ಪುಟಾಣಿ ನನ್ನ ವೆಯ್ಟ್ ಮಾಡ್ತಾ ಇತ್ತು ಎಲ್ಲ ಕೆಲಸ ಮುಗಿಸಿ ನಾನು ರಸ ಮಾಡ್ಕೊಳ್ಳೋಣ ರೈಸ್ ಮಾಡ್ಕೊಂಡು ಅಂದ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೆ ಒಂದು ಎರಡು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ತೊಗರಿಬೇಳೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಧನ್ಯ ಹಾಗೆ ಎರಡು ಮೆಣಸಿನ್ಕಾಯಿ ತೊಗೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ ಈ ರೀತಿ ಕ್ಲೀನಾಗಿ ಪೌಡ್ರ್ ಮಾಡ್ಕೋಬೇಕು ಇದಾದ ಮೇಲೆ ನೆಕ್ಸ್ಟ್ ನಾನು ಒಗ್ಗರಣೆಗೆ ಚಚ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಕ ಕರ್ಬೇವ್ ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಒಂದು ದೊಡ್ಡ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಶು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕೊಂಡು ಒಣ್ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರ್ಬೇವನ್ಸೊಪ್ಪೆಲ್ಲ ಒಗ್ರಣೆ ಹಾಕ್ಕೊಳ್ತಾಯಿದ್ದೀನಿ ಇದೊಂದು ಎರಡು ನಿಮಿಷ ಫ್ರೈ ಆದಮೇಲೆ ಚೆನ್ನಾಗಿ ನಾನು ಏನು ಪುಡಿ ಮಾಡಿಟ್ಕೊಂಡಿದ್ದೆ ಮೆಣಸು ಜೀರಿಗೆ ಬೇಳೆ ಎಲ್ಲ ಸೇರಿಸಿ ಅದನ್ನು ಇದ್ದೀನಿ ಇದು ಹಾಕ್ಕೊಂಡು ಎಣ್ಣೆಲಿ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋವಾಗ ಎಣ್ಣೆ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಒಂದು ಟೀ ಸ್ಪೂನಷ್ಟು ಮತ್ತೆ ಎಣ್ಣೆ ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ಎಣ್ಣೆಲಿ ಫ್ರೈ ಆದ್ರೇ ಫ್ಲೇವರ್ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾನು ಹಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬಿಡ್ತೀನಿ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಸಾಲ್ಟ್ ಏನಕ್ಕೆಂದ್ರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರ್ಶಿನ ಹಾಕೊಳ್ತೀನಿ ಮತ್ತೆ ಒಂದೆರಡು ಸತಿ ಹೀಗೆ ಬಾಡಿಸ್ಕೊಂಡು ಟೊಮೆಟೊ ಎಲ್ಲ ಸ್ಮ್ ಚೆನ್ನಾಗಿ ಸಾಫ್ಟ್ ಆದಮೇಲೆ ನನಗೆ ರಸಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ತೀನಿ ಸ್ವಲ್ಪ ರಸಮ್ ಮಂದ್ರೆ ತೆಳ್ಳಗೆ ಇರ್ಬೇಕಲ್ವಾ ಹಾಗಾಗಿ ಒಂದ್ ಎರಡ್ ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕು ನೀರ್ ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಇನ್ನೊಂದ್ ಸ್ವಲ್ಪ ಬೇಕು ಅನ್ಸಿದ್ರೆ ಉಪ್ಪು ಹಾಕೊಂಡು ಒಂದ್ ಎರಡ್ ನಿಮಿಷ ಕುದಿಯಕೆ ಬಿಟ್ಬಿಡ್ತೀನಿ ತುಂಬಾ ಹೊತ್ತು ಕುದಿಸ್ಬಾರ್ದು ಒಂದ್ ಎರಡು ನಿಮಿಷ ಕುದಿದ್ರೆ ಸಾಕು ಇದು ಕುದಿಯಕ್ ಸ್ಟಾರ್ಟ್ ಆದ್ಮೇಲೆ ಕಲ್ಸಿಟ್ಕೊಂಡಿದ್ದಂತ ಹುಣಸೆಣ್ ರಸ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಬೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಅರ್ಧ ಟೀ ಸ್ಪೂನ್ ಅಷ್ಟಿದೆ ಬೆಲ್ಲ ಹಾಕ್ಕೊಂಡು ಇಮಿಡಿಯೇಟ್ ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ರಸಮ್ ರೆಡಿ ಆಯಿತು ಉಳ್ದಿದ ಕೆಲಸ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ನನ್ನ ತಂಗಿ ಇಬ್ಬರು ಊಟ ಕೂತ್ಕೊಂಡ್ವಿ ಸೊ ಊಟ ಎಲ್ಲ ಆದ್ಮೇಲೆ ಇವತ್ತು ಒಂದು ಹೊಸ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಸ್ವಿಸ್ ಬ್ಯೂಟಿ ಅವ್ರದ್ದು ಕಾಜಲ್ ಇದು ಐಲೈನರ್ ಮತ್ತು ಮತ್ತೆ ಕಾಜಲ್ ಎರಡಕ್ಕೂ ನಮ್ಗೆ ಯೂಸ್ ಆಗುತ್ತೆ ಯಾರಿಗೆ ಸ್ವೆಟ್ ಪ್ರೂಫ್ ಬೇಕು ಮತ್ತೆ ವಾಟರ್ ಪ್ರೂಫ್ ಲೈನರ್ ಬೇಕು ಅನ್ನೋರು ಇದನ್ನ ಟ್ರೈ ಮಾಡ್ಬೋದು ನಾನು ನಾಯ್ಕಲ್ ಬುಕ್ ಮಾಡಿದ್ದೆ ಅರೌಂಡ್ ಟೂ ಟ್ವೆಂಟಿ ಟೂ ಫಿಫ್ಟಿ ಒಳಗಡೆ ಇದು ಸಿಗುತ್ತೆ ನಾನು ಸತಿ ಟ್ರೈ ಮಾಡಿ ತೋರಿಸ್ತೀನಿ ನಾನು ಇವತ್ತೇ ಇದನ್ನು ಯೂಸ್ ಮಾಡಿದ್ದು ಚೆನ್ನಾಗಿದೆ ಇದ್ದು ರಿವ್ಯೂ ಎಲ್ಲ ಚೆನ್ನಾಗಿದೆ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಒಂದು ಸೆಕೆಂಡ್ ಬಿಟ್ಬಿಟ್ಟು ನಾನು ಫಿಂಗರಿಂದ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಕೂಡ ಸ್ಪ್ರೆಡ್ ಆಗೋಲ್ಲ ಹಾಗೆ ಕೈಗೆ ಕೂಡ ಅಂಟೋದಿಲ್ಲ ಈ ಜಾಸ್ತಿ ಇರೋದ್ರಿಂದ ಸ್ವೆ ಆಗೋರು ಬೇಕು ಅಂದ್ರೆ ಚೆನ್ನಾಗಿದೆ ಅಂತ ನನಗೆ ನೋಡಿ ಒಂದು ಚೂರು ಏನು ಆಗಲ್ಲ ಸೊ ಇಷ್ಟು ಇದೆಲ್ಲ ಮುಗಿಸೋಷಲ್ಲಿ ನನ್ನ ಟೈಮ್ ಹತ್ತುವರೆ ಹತ್ತು ಮುಖಾಲಾಗಿತ್ತು ಸೊ ಕಸ್ಟಮರ್ದು ಒಂದು ಸ್ಯಾರಿ ಪ್ಲೀಟಿಂಗ್ ಇತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಡ್ಬೇಕಾಗಿತ್ತು ಇದನ್ನು ಮುಗಿಸೋಷಲ್ಲಿ ಲೆವೆನ್ ಥರ್ಟಿ ಆಗಿಬಿಡ್ತು ಹಾಗೆ ನಾನು ನನ್ನ ತಂಗಿ ಮಾತಾಡ್ಕೊಂಡು ಕೂತಿದ್ವಿ ರಿಯೋ ಕೂಡ ಬಂದು ನಮ್ಮ ಜೊತೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ದೆ ಸೊ ನನ್ನ ಮಕ್ಳು ಅಮ್ಮನ ಮನೆಗೆ ಹೋಗಿರೋದ್ರಿಂದ ಇವನ್ಗಂತೂ ಅಲೋನ್ ಫೀಲ್ ತುಂಬ ಆಗ್ತಾ ಇದೆ ಸೊ ಅದಕ್ಕೆ ನನ್ನ ಮನೇಲಿರೋ ಅಷ್ಟೊತ್ತು ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಒಂದು